ಅಳೆದು ತೂಗಿ ಡಿಕೆ ಶುಕ್ಮಾರ್ ಭರ್ಜರಿ ರಣತಂತ್ರ ಜೆಡಿಎಸ್ ಭದ್ರಕೋಟೆ ಚನ್ನಪಟ್ಟಣ ಗೆಲ್ಲಲು ಡಿಕೆಶಿ ಸ್ಟ್ರಾಟಜಿ ಸರ್ಕಾರ ಉರುಳಿಸೋ ಮಾತನಾಡಿದ್ದ ಯೋಗೇಶ್ವರ್ಗೆ ಡಿಕೆ ಗಾಳ ಸೈನಿಕರನ್ನ ಹೈಜಾಕ್ ಮಾಡಿ ದೋಸ್ತಿಗಳ ಪೂಜಾ ಸ್ಥಳಕ್ಕೆ ಡಿಕೆ ಗುನ್ನ ಅಳೆದು ತೂಗಿ ಡಿಕೆ ಶುಕ್ಮಾರ್ ಭರ್ಜರಿ ರಣತಂತ್ರ ಜೆಡಿಎಸ್ ಭದ್ರಕೋಟೆ ಚನ್ನಪಟ್ಟಣ ಗೆಲ್ಲಲು ಡಿಕೆಶಿ ಸ್ಟ್ರಾಟಜಿ ಸರ್ಕಾರ ಉರುಳಿಸೋ ಮಾತನಾಡಿದ್ದ ಯೋಗೇಶ್ವರ್ಗೆ ಡಿಕೆ ಗಾಳ ಸೈನಿಕರನ್ನ ಹೈಜಾಕ್ ಮಾಡಿ ದೋಸ್ತಿಗಳ ಪೂಜಾ ಸ್ಥಳಕ್ಕೆ ಡಿಕೆ ಗುನ್ನ ಅಳೆದು ತೂಗಿ ಡಿಕೆ ಶುಕ್ಮಾರ್ ಭರ್ಜರಿ ರಣತಂತ್ರವನ್ನ ಮಾಡಿದ್ದಾರೆ ಜೆಡಿಎಸ್ ಭದ್ರಕೋಟೆ ಚನ್ನಪಟ್ಟಣ ಗೆಲ್ಲಲು ಡಿಕೆಶಿ ಸ್ಟ್ರಾಟಜಿ ಸರ್ಕಾರ ಉರುಳಿಸೋ ಮಾತನಾಡಿದ್ದ ಯೋಗೇಶ್ವರ್ಗೆ ಡಿಕೆ ಗಾಳ ಸೈನಿಕನನ್ನು ಹೈಜಾಕ್ ಮಾಡಿ ದೋಸ್ತಿಗಳ ಪೂಜಾ ಸ್ಥಳಕ್ಕೆ ಡಿಕೆ ಗುನ್ನ ಅಳೆದು ತೂಗಿ ಡಿಕೆ ಶುಕ್ಮಾರ್ ಭರ್ಜರಿ ರಣತಂತ್ರವನ್ನ ಮಾಡಿದ್ದಾರೆ ಈ ಹಿಂದೆ ಬಿಜೆಪಿ ಪಾಳೆಯದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸರ್ಕಾರವನ್ನ ಉರುಳಿಸುವ ಮಾತನ್ನು ಕೂಡ ಸಿಪಿ ಯೋಗೇಶ್ವರ ಆಡಿದ್ರು ಇದೀಗ ಸಿಎಂ ಸಿದ್ದರಾಮಯ್ಯನವರ ಕೈಯನ್ನ ಹಿಡಿದು ಕುಲುಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರಿಗೆ ಬಂದು ನಮಸ್ಕಾರವನ್ನ ಕೂಡ ಮಾಡಿದ್ದಾರೆ ಸಿಪಿ ಯೋಗೇಶ್ವರ್ ಬಿಸಿಎಂ ಡಿಕೆಶಿ ಸಚಿವರಾದ ಜಮೀರ್ ಅಹ್ಮದ್ ಶಿವರಾಜ ತಂಗಡಗಿ ಶಾಸಕರಾದ ಪೊನ್ನಣ್ಣ ಮಾಜಿ ಸಂಸದ ಸುರೇಶ್ ಇವರೆಲ್ಲರ ಸಮ್ಮುಖದಲ್ಲಿ ಸಿಎಂ ನಿವಾಸದಲ್ಲಿ ಭೇಟಿಯಾಗಿದ್ದಾರೆ ಇಂದು ಬೆಳಗ್ಗೆ ಸೀದಾ ಡಿಸಿಎಂ ಡಿಕೆಶಿ ನಿವಾಸಕ್ಕೆ ತೆರಳಿದ್ದ ಸಿಪಿ ಯೋಗೇಶ್ವರ್ ಅವರ ಕಾರಿನಲ್ಲಿಯೇ ನೇರವಾಗಿ ಸಿದ್ದರಾಮಯ್ಯನವರ ನಿವಾಸಕ್ಕೆ ಬಂದಿದ್ದಾರೆ ಬಳಿಕ ಸಿದ್ದರಾಮಯ್ಯನವರನ್ನ ಕೈ ಹಿಡಿದು ಕುಲುಕಿ ಆಶೀರ್ವಾದವನ್ನು ಕೂಡ ಪಡೆದುಕೊಂಡಿದ್ದಾರೆ ಚನ್ನಪಟ್ಟಣದ ಜೆಡಿಎಸ್ ಭದ್ರಕೋಟೆಯನ್ನು ಛಿದ್ರ ಮಾಡಲು ಇದೀಗ ಡಿಕೆಶಿ ಮಾಡಿದ ಪ್ಲಾನ್ ಒಂದು ಹಂತಕ್ಕೆ ಸಕ್ಸಸ್ ಆಗಿದೆ ಸೈನಿಕನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡುವಲ್ಲಿ ಡಿಕೆ ಬ್ರದರ್ಸ್ ಪ್ಲಾನ್ ವರ್ಕೌಟ್ ಆಗಿದೆ ಇಲ್ಲೋ ಈ ಹಿಂದೆ ಬಿಜೆಪಿ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದ ಸಿಪಿ ಯೋಗೇಶ್ವರ್ ನಿನ್ನೆ ಸಂಜೆವರೆಗೂ ಕೂಡ ಚನ್ನಪಟ್ಟಣದಲ್ಲಿ ಎನ್ಡಿಎ ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡುವ ತವಕದಲ್ಲಿ ಇದ್ದಂತ ಸಿಪಿ ಯೋಗೇಶ್ವರ್ಗೆ ಎಲ್ಲೋ ಒಂದು ಕಡೆ ನಿರಾಸೆ ಆಗಿದ್ದು ಜೆಡಿಎಸ್ ಪಕ್ಷದಿಂದ ಸ್ಪರ್ಧಿಸಲು ನಿರಾಕರಣೆ ಮಾಡಿದ್ದು ಇದೀಗ ಡಿಕೆಶಿ ಮಾಡಿರತಕ್ಕಂತ ಪ್ಲಾನ್ ಸ್ಟ್ರಾಟಜಿ ವರ್ಕೌಟ್ ಆಗಿದೆ ಡಿಕೆಶಿ ಅವರ ವರ್ಕ್ ಪ್ಲಾನ್ ಅಂತೆ ಈಗ ಸದ್ಯ ಕಮಲಪಾಳ್ಯವನ್ನು ತೊರೆದು ಇದೀಗ ಕಾಂಗ್ರೆಸ್ ಪಕ್ಷಕ್ಕೆ ಸಿಪಿ ಯೋಗೇಶ್ವರ್ ಸೇರ್ಕೊಂಡಿದ್ದಾರೆ ಬಹಳ ಸಂತೋಷದಿಂದ ಜಮೀರ್ ಅಹ್ಮದ್ ಅವರ ಕೈಯನ್ನು ಹಿಡಿದು ಕುಲುಕ್ತಾ ಇದ್ದಾರೆ ಸಿದ್ದರಾಮಯ್ಯನವರ ಹಿರಿಯ ಮುತ್ಸದಿ ರಾಜಕಾರಣಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾಲಿಗೂ ಕೂಡ ನಮಸ್ಕಾರ ಮಾಡಿದಂಥ ಸಿಪಿ ಯೋಗೇಶ್ವರ್ ಅವರು ಡಿಸಿಎಂ ಡಿಕೆಶಿ ಸಚಿವ ಶಿವರಾಜ ತಂಗಡಗಿ ಪರಿಷತ್ ಸದಸ್ಯ ಯತೀಂದ್ರ ಸಚಿವರಾದಂತಹ ಜಮೀರ್ ಅಹ್ಮದ್ ಇವರೆಲ್ಲರ ಸಮ್ಮುಖದಲ್ಲಿ ಇದೀಗ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಸಿಎಂರನ್ನ ಭೇಟಿಯಾದಂತಹ ಸಿಪಿ ಯೋಗೇಶ್ವರ್ ಅಂತೂ ಒಂದು ಹಂತಕ್ಕೆ ಚನ್ನಪಟ್ಟಣದ ಜೆಡಿಎಸ್ ಭದ್ರಕೋಟೆಯನ್ನು ಛಿದ್ರ ಮಾಡಲು ಡಿಕೆಶಿ ಪ್ಲಾನ್ ಮಾಡಿರ್ತಕ್ಕಂಥದ್ದು ಡಿಕೆಶಿ ಸ್ಟ್ರಾಟಜಿ ವರ್ಕೌಟ್ ಆಗಿದೆ ಕೊನೆಯವರೆಗೂ ಕಾದು ನೋಡುವ ತಂತ್ರ ಈಗ ಒಂದೊಂದಾಗಿ ರಿವೀಲ್ ಆಗ್ತಾ ಇದೆ ಸದ್ಯ ಇದೀಗ ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರ ಪ್ರಾಬಲ್ಯ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು ಸಮಾಜವಾದಿ ಪಕ್ಷ ಕಾಂಗ್ರೆಸ್ ಬಿಜೆಪಿಯಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಕೂಡ ಗೆದ್ದಿರ್ತಕ್ಕಂಥದ್ದು ಚನ್ನಪಟ್ಟಣದಲ್ಲಿ ಸಿಪಿ ಯೋಗೇಶ್ವರ್ ಅವರು ಸುಮಾರು 5 ಬಾರಿ ಶಾಸಕರಾಗಿ ಆಯ್ಕೆ ಆಗಿದ್ದಂಥವರು ಜೊತೆಗೆ ಬಿಜೆಪಿ ಸರ್ಕಾರದಲ್ಲಿ ಸಚಿವರಾಗಿ ಕೂಡ ಕೆಲಸ ಮಾಡಿದಂಥವರು ಸದ್ಯ ಇದೀಗ ಕಾಂಗ್ರೆಸ್ನತ್ತ ಮತ್ತೆ ಸಿಪಿ ಯೋಗೇಶ್ವರ್ ಬಂದಿರತಕ್ಕಂಥದ್ದು ಉಪಚುನಾವಣೆ ಹೊತ್ತಲ್ಲಿ ಮೈತ್ರಿ ಪಕ್ಷಗಳಿಗೆ ಶಾಕ್ ಕೊಟ್ಟ ಸಿಪಿ ಯೋಗೇಶ್ವರ್ ಸದ್ಯ ಡಿಕೆಶಿ ಪ್ಲಾನ್ ವರ್ಕೌಟ್ ಆಗಿದ್ದು ಚನ್ನಪಟ್ಟಣದ ಚುನಾವಣಾ ಕಣ ಮತ್ತಷ್ಟು ರಂಗೇರಲಿದೆ.